ಈ ಸಂಜೆ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. ನಾನು ಅವಿನಾಶ್, ಅಂತಾರಾಷ್ಟ್ರೀಯ ಯೋಗಪಟು, ಹಾಗೆ ಅಂತಾರಾಷ್ಟ್ರೀಯ ಯೋಗ ಗುರು. ನಾವಿಂದು ಪ್ರಾಣಾಯಾಮ ಅಂದರೆ ಏನು, ಪ್ರಾಣಾಯಾಮ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆಯೇ ಈ ಒಂದು ಪ್ರಾಣಾಯಾಮದಿಂದ ನಮಗೆ ಸಿಗುವಂತಹ ಒಂದು ಉಪಯೋಗಗಳ ಬಗ್ಗೆ ಸಹ ನಾವಿವತ್ತು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಪ್ರಾಣಾಯಾಮ, ಈ ಒಂದು ಪ್ರಾಣಾಯಾಮ ಅನ್ನೋ ಒಂದು ಪದ ಪ್ರಾಣ ಮತ್ತು ಆಯಾಮ ಅನ್ನುವ ಒಂದು ಎರಡು ಪದಗಳಿಂದ ಬಂದಿರುವಂತಹ ಒಂದು ಪ್ರಾಣಾಯಾಮ ಪದ ಇದು. ಪ್ರಾಣ ಮತ್ತು ಆಯಾಮ, ಜೀವ ಶಕ್ತಿ ಅನ್ನುವ ಒಂದು ಎರಡು ಇದರಿಂದ ಈ ಒಂದು ಪ್ರಾಣಾಯಾಮ ಆಗಿರುತ್ತೆ, ಪ್ರಾಣ ಮತ್ತು ಆಯಾಮ. ಸೊ ಈ ಒಂದು ಪ್ರಾಣಾಯಾಮ ಹೇಗೆ ಮಾಡಬೇಕು, ಹಾಗೆ ಪ್ರಾಣಾಯಾಮದಲ್ಲಿ ಸಿಗುವಂತಹ ಒಂದು ಉಪಯೋಗಗಳೇನು ಅಂತ ನಾವಿವತ್ತು ತಿಳ್ಕೊಳ್ಳೋಣ. ಪ್ರಾಣಾಯಾಮದಲ್ಲಿ ಕೆಲವಾರು ಪ್ರಾಣಾಯಾಮಗಳಿರುತ್ತೆ. ಈ ಒಂದು ಪ್ರಾಣಾಯಾಮಗಳಿಂದ ನಮಗೆ ಸಿಗುವಂತಹ ಒಂದು ಉಪಯೋಗಗಳು ಹಲವಾರಿದೆ. ಅದರಲ್ಲೂ ನಮಗೆ ಇಂದಿನ ಕಾಲದಲ್ಲಿ ನಾವು ಏನು ಮಾಡ್ತೀವಿ, ಎಲ್ಲ ಕಡೆ ನಾವೀಗ ಹೊರಗಡೆ ಓಡಾಡ್ತೀವಿ, ಓಡಾಡುವಾಗ ಏನು ಮಾಡ್ತೀವಿ, ನಾವು ಮಾಸ್ಕ್ ಯೂಸ್ ಮಾಡಲ್ಲ. ಹಾಗಾಗಿ ಏನಾಗುತ್ತೆ, ಎಲ್ಲ ಕಡೆ ಒಂದು ವಾಯು ಮಾಲಿನ್ಯದಿಂದಾಗಿ ಏನಾಗುತ್ತೆ, ನಮ್ಮ ಒಂದು ಲಂಗ್ಸ್ ಹಾಳಾಗುತ್ತೆ. ನಮ್ಮ ಶ್ವಾಸಕೋಶಗಳಲ್ಲಿ ಆ ಒಂದು ಧೂಳಿನ ಕಣಗಳು ಶೇಖರಣೆ ಆಗೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಲಂಗ್ಸ್ ಕೆಪಾಸಿಟಿ ಕಡಿಮೆ ಆಗ್ತಾ ಬರುತ್ತೆ. ಈ ಒಂದು ಕೋವಿಡ್ನ ಸಮಯದಲ್ಲಿ ಶ್ವಾಸಕೋಶದ ಒಂದು ಪ್ರಾಬ್ಲಮ್ನಿಂದಾಗಿ ಏನಾಯಿತು, ಅದರ ಒಂದು ಕೆಪಾಸಿಟಿ ಕಡಿಮೆ ಇರೋದ್ರಿಂದ ಏನಾಯಿತು, ತುಂಬ ಜನಕ್ಕೆ ಆಕ್ಸಿಜನ್ ಬೇಕಾಯಿತು. ಆಕ್ಸಿಜನ್ ಸಿಗದೇ ಇರೋದ್ರಿಂದ ತುಂಬಾ ಒಂದು ಜನರ ಒಂದು ಡೆತ್ ಎಲ್ಲ ಆಯಿತು. ಹಾಗಾಗಿ ನಮ್ಮ ಒಂದು ಲಂಗ್ಸ್ ಕೆಪಾಸಿಟಿ ಚೆನ್ನಾಗಿದೆ ಅಂತ ಅಂದರೆ ನಾವು ಆ ಒಂದು ಪ್ರಾಬ್ಲಮ್ನಿಂದ ಬಳಲಬೇಕಾದಂಥ ಒಂದು ತೊಂದರೆ ಇಲ್ಲ. ಹಾಗಾಗಿ ನಾವು ಈ ಒಂದು ಪ್ರಾಣಾಯಾಮವನ್ನು ನಮ್ಮ ಒಂದು ಜೀವನ ಶೈಲಿಯಲ್ಲಿ, ದಿನನಿತ್ಯದ ಒಂದು ಪ್ರಕ್ರಿಯೆಯಲ್ಲಿ ನಾವು ಪ್ರಾಣಾಯಾಮವನ್ನು 10 ನಿಮಿಷಗಳ ಕಾಲ ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಈ ಒಂದು ಎಲ್ಲ ತೊಂದರೆಗಳಿಂದ ಹೊರಗಡೆ ಬರಬಹುದು. ಈ ಪ್ರಾಣಾಯಾಮದಿಂದ ಮೊದಲಿಗೆ ಸಿಗುವಂತಹ ಒಂದು ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಾವು ಮೊದಲಿಗೆ ನಮಗೆ ಸಿಗುವಂತಹ ಒಂದು ಬೆನಿಫಿಟ್ ಏನು ಅಂತಂದರೆ, ನಾವು ಸ್ಟ್ರೆಸ್, ಈ ಒಂದು ಸ್ಟ್ರೆಸ್ ಅನ್ನೋದ್ರಿಂದ ಹೊರಗಡೆ ಬರ್ಬೋದು. ಮೊದಲಿಗೆ ಯಾವುದೇ ಒಂದು ರೀಸನಿಂದಾಗಿ ನಾವು ಒಂದು ತೊಳ್ಳಾಟದಲ್ಲಿ ಸಿಕ್ಕಾಕೊಳ್ತೀವಿ, ಹಾಗಾಗಿ ಆ ಒಂದು ಸ್ಟ್ರೆಸ್ನಿಂದ ನಾವು ಹೊರಗಡೆ ಬರೋದಕ್ಕಾಗೋದಿಲ್ಲ. ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಒಂದು ಜೀವನ ಚೈತನ್ಯವನ್ನು ಕೊಡುತ್ತೆ. ಹಾಗೆ ಒಂದು ನಾವು ನಾರ್ಮಲಾಗಿ ಒಂದು ಉಸಿರಾಟ ಈ ಒಂದು ಪ್ರಾಣಾಯಾಮದಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಎಲ್ಲ ಒಂದು ಸ್ಟ್ರೆಸ್ನಿಂದ ರಿಲೀಫ್ ಸಿಗುತ್ತೆ. ಹಾಗೆ ನಮಗೆ ಸಿಗುವಂತಹ ಒಂದು ಎರಡನೇ ಬೆನಿಫಿಟ್ ಅಂತ ಅಂದರೆ ಆಸ್ತಮಕ್ಕೆ ನಾವು ಇವಾಗ ಏನು ಮಾಡಬೇಕಾಗತ್ತೆ, ನಾವು ತುಂಬಾ ಅದಕ್ಕೆ ಈಗ ಇನ್ಹೇಲರ್ ಅಂತ ತಗೊಳ್ತೀವಿ. ಆ ಇನ್ಹೇಲರ್ ತಗೊಂಡಾಗ ಆ ಒಂದು ಸ್ವಲ್ಪ ಸಮಯ ನಾವು ನಾರ್ಮಲಾಗಿರುತ್ತೀವಿ, ಮತ್ತೆ ತಗೊಳ್ಳೇಬೇಕಾಗತ್ತೆ. ಹಾಗಾಗಿ ನಾವು ಪ್ರಾಣಾಯಾಮ ಮಾಡೋದ್ರಿಂದ ಆ ಒಂದು ಆಸ್ತಮದಿಂದ ಸಹ ನಾವು ಹೊರಗಡೆ ಬರಬಹುದು. ಆಸ್ತಮ ಈ ಒಂದು ವೀಝಿಂಗ್ ಏನು ಪ್ರಾಬ್ಲಮ್ ಇದೆ, ಇದಕ್ಕೆ ಇರುವಂಥ ಒಂದು ಸೊಲ್ಯೂಷನ್ ಅಂತಂದರೆ ಯೋಗ. ಅದು ಬಿಟ್ಟರೆ ನಿಮಗೆ ಇನ್ಹೇಲರ್ ನೀವು ಕಂಟಿನ್ಯೂಸ್ ರೆಗ್ಯುಲರ್ ಲೈಫಲ್ಲಿ ತಗೊಳ್ಳೇಬೇಕಾಗುತ್ತೆ. ಹಾಗಾಗಿ ನಾವು ಪ್ರಾಣಾಯಾಮ ಮಾಡೋದ್ರಿಂದ ಈ ಒಂದು ಇನ್ಹೇಲರ್ ಬಳಕೆಯನ್ನು ಮುಂದೆ ಒಂದು ಸ್ವಲ್ಪ ಸಮಯದ ನಂತರ ನಿಲ್ಲಿಸಬಹುದಾಗಿರುತ್ತೆ. ಹಾಗೆ ಪ್ರಾಣಾಯಾಮದಿಂದ ಸಿಗುವ ನೆಕ್ಸ್ಟ್ ಒಂದು ಬೆನಿಫಿಟ್ ಏನು ಅಂತಂದರೆ, ನಾವು ಈಗಿನ ಒಂದು ಇದರಲ್ಲಿ ನಾವು ಬಳಲ್ತಾ ಇರೋದು ಮೈಗ್ರೇನ್. ಸೊ ಈ ಮೈಗ್ರೇನ್ ಹೇಗಾಗತ್ತೆ ಅಂತಂದರೆ, ನಾವೀಗ ಎಲ್ಲರೂ ಸಹ ಒಂದು ತಲೆನೋವು ಎಲ್ಲರಿಗೂ ಉಪಕಾಮನಕ್ಕೆ ಬರುತ್ತೆ ಹೋಗುತ್ತೆ, ಬಟ್ ಈ ಒಂದು ಮೈಗ್ರೇನ್ ಏನಾಗುತ್ತೆ, ತಲೆನೋವಿನ ಒಂದು ನೆಕ್ಸ್ಟ್ ಸ್ಟೇಜ್ ಇದು. ಈ ಒಂದು ಮೈಗ್ರೇನ್ ನಮಗೆ ಒಂದು ಸಾರಿ ಮೈಗ್ರೇನ್ ಬಂದರೆ ಒಂದು ದಿನ, ಒಂದೂವರೆ ದಿನ, 2 ದಿನಗಳ ಕಾಲ ಉಳಿಯುತ್ತೆ ಈ ಒಂದು ಮೈಗ್ರೇನ್. ಹಾಗೆ ಇದು ಕಂಟಿನ್ಯೂಸ್ ಆಗಿ ಬರುವಂತಹ ಒಂದು ಪ್ರಕ್ರಿಯೆ. ನಮಗೆ ತಲೆನೋವು ಬಂದರೆ ಒಂದು ಅರ್ಧ ಗಂಟೆ ಇರುತ್ತೆ, ಹೋಗುತ್ತೆ ಟ್ಯಾಬ್ಲೆಟ್ ತಗೊಂಡ್ರೆ. ಬಟ್ ಮೈಗ್ರೇನ್ ಅನ್ನೋದು ಏನಾಗುತ್ತೆ, ನಿಮಗೆ ನೀವು ಟ್ಯಾಬ್ಲೆಟ್ ತಗೊಂಡ್ರೂ ಸಹ ಒಂದು ದಿನ, ಒಂದೂವರೆ ದಿನಗಳ ಕಾಲ ನಿಮಗೆ ಈ ಒಂದು ಮೈಗ್ರೇನ್ ಉಳಿಯುತ್ತೆ. ಹಾಗೆ ಮೈಗ್ರೇನಿಂದ ಆ ಒಂದು ಸಮಸ್ಯೆಯಿಂದ ಬಳಲೋದು ತುಂಬಾ ಒಂದು ಕಠಿಣ ಒಂದು ಪರಿಸ್ಥಿತಿ. ಆ ಒಂದು ಮೈಗ್ರೇನಿಂದ ಸಹ ನಮಗೆ ಹೊರಗಡೆ ಬರೋದಕ್ಕೆ ಈ ಒಂದು ಪ್ರಾಣಾಯಾಮ ಸಹಕಾರಿಯಾಗಿರುತ್ತೆ. ಸೊ ಹಾಗೆ ಇವಲ್ಲದೆ ಇದೆಲ್ಲ ಆದ ನಂತರ ಸಹ ಇನ್ನೂ ಹೆಚ್ಚಿಗೆ ಒಂದು ಉಪಯೋಗಗಳನ್ನು ನಾವು ಈ ಒಂದು ಪ್ರಾಣಾಯಾಮದಿಂದ ಪಡ್ಕೋಬಹುದಾಗಿದೆ. ಎಲ್ಲರಿಗೂ ಈ ಒಂದು ಪ್ರಾಣಾಯಾಮಗಳ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡೋದಕ್ಕೆ ಇಚ್ಛಿಸ್ತೀನಿ. ಪ್ರಾಣಾಯಾಮನ ಶುರು ಮಾಡುವ ಮೊದಲಿಗೆ ಒಂದು ಪ್ರಾಣಾಯಾಮದ ಒಂದು ಮಂತ್ರ ಇರುತ್ತೆ. ಆ ಒಂದು ಮಂತ್ರವನ್ನು ನಾನು ಈಗ ಹೇಳ್ಕೊಡ್ತೀನಿ. ಹಾಗೆ ಆ ಒಂದು ಮಂತ್ರದ ಅರ್ಥವನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ. ಓಂ ಪ್ರಾಣಸೇದಂ ವಶೇ ಸರ್ವಂ ತ್ರಿದಿವೇಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಶ್ಚ ವಿದೇನ ಇತಿಹಿ. ಓಂ ಶಾಂತಿ ಶಾಂತಿ ಶಾಂತಿ.
ಈ ಒಂದು ಮಂತ್ರದ ಒಂದು ಅರ್ಥ ಏನು ಅಂತ ಅಂದರೆ, ಒಂದು ತಾಯಿ ತನ್ನ ಮಗುವನ್ನು ಹೇಗೆ ರಕ್ಷಿಸ್ತಾಳೆ, ಮಾತೇವ ಪುತ್ರನ ರಕ್ಷಸ್ವ. ಒಂದು ತಾಯಿ ಮಗುವನ್ನ ರಕ್ಷಿಸುವ ಹಾಗೆ ಈ ಒಂದು ಪ್ರಾಣಾಯಾಮ ನಮ್ಮ ಒಂದು ಹೆಲ್ತ್ನ ಕೇರ್ ಮಾಡುತ್ತೆ, ತಾಯಿ ಥರ ರಕ್ಷಿಸುತ್ತೆ ಅನ್ನೋದೇ ಈ ಒಂದು ಮಂತ್ರದ ಒಂದು ಸಾರಾಂಶ. ಸೊ ಇವತ್ತು ನಾವು ಈ ಒಂದು ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರಾಣಾಯಾಮ ಮಾಡೋದಕ್ಕೆ ಮುಂಚೆ ನಾವು ಕೆಲವಾರು ಒಂದು ಮುದ್ರೆಗಳನ್ನು ಮತ್ತು ಕೆಲವಾರು ಆಸನಗಳನ್ನು ಸಹ ತಿಳ್ಕೊಬೇಕಾಗತ್ತೆ. ಕೆಲವಾರು ಮುದ್ರೆಗಳು ಯಾವ್ಯಾವು ಅಂತ ಅಂದರೆ, ಚಿನ್ಮುದ್ರಾ, ಇದು ಚಿನ್ಮುದ್ರಾ, ನಮ್ಮ ಒಂದು ಇಂಡೆಕ್ಸ್ ಫಿಂಗರ್ ಏನಿದೆ ತೋರುಬೆರಳು, ಈ ಒಂದು ತೋರುಬೆರಳನ್ನು ನಮ್ಮ ಒಂದು ಹೆಬ್ಬೆರಳಿಗೆ ತಾಗಿಸ್ಬೇಕಾಗತ್ತೆ. ಇದು ಬಂದು ಚಿನ್ಮುದ್ರಾ. ಈ ಎರಡು ನಮ್ಮ ಒಂದು ಕಾಯಿಗಳನ್ನು ನಮ್ಮ ಒಂದು ತೊಡೆಯ ಮೇಲೆ ಇಟ್ಕೋಬೇಕಾಗುತ್ತೆ, ಇದು ಚಿನ್ಮುದ್ರಾ. ಹಾಗೆ ಈ ಒಂದು ಚಿನ್ಮುದ್ರದಲ್ಲಿ ನಾವೀಗ ಏನಿದು ಚಿನ್ಮುದ್ರಾ ಮಾಡಿರ್ತೀವಿ, ಅದೇ ಚಿನ್ಮುದ್ರದಲ್ಲಿ ಉಳಿದ ಮೂರು ಫಿಂಗರ್ಸ್ನ ಬೆರಳುಗಳನ್ನು ನಾವು ಹೀಗೆ ಮಡಿಸಿದ್ರೆ ಚಿನ್ಮಯ ಮುದ್ರಾ ಆಗುತ್ತೆ. ಚಿನ್ಮಯ ಮುದ್ರಾ, ಚಿನ್ಮಯ ಮುದ್ರಾ, ಇದು ಚಿನ್ಮಯ ಮುದ್ರಾ. ಹಾಗೆ ಇನ್ನೊಂದು ಮುದ್ರಾ ಆದಿಮುದ್ರಾ. ಆದಿಮುದ್ರಾ ನಮ್ಮ ಒಂದು ಹೆಬ್ಬೆರಳನ್ನು ಮೊದಲಿಗೆ ನಾವು ಮಡಚಬೇಕಾಗತ್ತೆ. ಹೆಬ್ಬೆರಳನ್ನು ಮೊದಲಿಗೆ ಮಡಚಿ ಆ ಒಂದು ಹೆಬ್ಬೆರಳಿನ ಮೇಲೆ ಉಳಿದ ನಾಲ್ಕು ಬೆರಳುಗಳನ್ನು ಮಡಚಿದ್ರೆ ಆದಿಮುದ್ರಾ ಆಗುತ್ತೆ. ಆದಿಮುದ್ರೆ, ಆದಿಮುದ್ರಾ. ಈ ಎಲ್ಲ ಮುದ್ರೆಗಳ ನಂತರ ಒಂದು ನಾವು ಪ್ರಾಣಾಯಾಮದಲ್ಲಿ ಕಾಮನ್ ಆಗಿ ಯೂಸ್ ಮಾಡುವಂತಹ ಒಂದು ಮುದ್ರಾ ಶೂನ್ಯ ಮುದ್ರಾ. ಪ್ರಾಣಾಯಾಮದಲ್ಲಿ ನಾವು ಮೂಗನ್ನ ನಾವು ಕ್ಲೋಸ್ ಮಾಡೋದಕ್ಕೆ ಕೆಲವಾರು ಮುದ್ರೆಗಳನ್ನ ಯೂಸ್ ಮಾಡ್ತೀವಿ. ಆ ಒಂದು ಮುದ್ರೆಗಳಲ್ಲಿ ಇದು ಒಂದು ಶೂನ್ಯ ಮುದ್ರಾ. ಈ ನಮ್ಮ ಒಂದು ಮಧ್ಯದ ಒಂದು ಮೂರು ಬೆರಳು ಏನಿದೆ, ಈ ಒಂದು ಮೂರು ಬೆರಳನ್ನ ನಾವು ಕ್ಲೋಸ್ ಮಾಡಿ ನಮ್ಮ ಒಂದು ಹೆಬ್ಬೆರಳು ಮತ್ತು ಕಿರುಬೆರಳನ್ನ ಮಾತ್ರ ನಾವು ಹೀಗೆ ಓಪನ್ ಇಟ್ಕೊಳ್ತೀವಿ. ಇದು ಶೂನ್ಯ ಮುದ್ರಾ. ಈ ಒಂದು ಶೂನ್ಯ ಮುದ್ರಾ ಮಾಡಿ ನಾವು ನಮ್ಮ ಒಂದು ಮೂಗನ್ನು ಕ್ಲೋಸ್ ಮಾಡುವಾಗ ನಾವೇನು ಮಾಡ್ತೀವಿ, ನಮ್ಮ ಹೊಳ್ಳೆ ಬಲ ಹೊಳ್ಳೆ ಅಥವಾ ಎಡ ಹೊಳ್ಳೆಯನ್ನು ಕ್ಲೋಸ್ ಮಾಡುವಾಗ, ಬಲ ಹೊಳ್ಳೆ ಕ್ಲೋಸ್ ಮಾಡುವಾಗ ಬಲ ಒಂದು ನಮ್ಮ ಒಂದು ಏನಿದೆ ತಂಬ ಹೆಬ್ಬೆರಳನ್ನ ಯೂಸ್ ಮಾಡ್ತೀವಿ. ಹಾಗೆ ನಮ್ಮ ಎಡ ಹೊಳ್ಳೆಯನ್ನು ಕ್ಲೋಸ್ ಮಾಡುವಾಗ ನಮ್ಮ ಒಂದು ಕಿರುಬೆರಳನ್ನು ನಾವು ಯೂಸ್ ಮಾಡ್ತೀವಿ. ಇದನ್ನು ನಾನು ನೆನಪಲ್ಲಿ ಇಟ್ಕೋಬೇಕು. ಹಾಗೆ ಪ್ರಾಣಾಯಾಮ ಮಾಡುವಾಗ ನಮ್ಮ ಒಂದು ಎಡಗೈ ನಮ್ಮ ಒಂದು ಎಡ ಹಸ್ತವನ್ನು ನಾವು ಚಿನ್ಮುದ್ರೆಯಲ್ಲೇ ಇಟ್ಕೊಂಡಿರ್ಬೇಕಾಗತ್ತೆ. ಈ ಒಂದು ಚಿನ್ಮುದ್ರೆ ಯಾಕೆ ಅಂತ ಅಂದರೆ, ಇದು ಏನಾಗುತ್ತೆ, ನಮ್ಮ ಒಂದು ಅಟೆನ್ಷನ್ ನಮ್ಮ ಫೋಕಸ್ನ ಹೊರಗಡೆ ತಗೊಂಡೋಗಲ್ಲ, ಹಾಗಾಗಿ ನಮ್ಮ ಒಂದು ಒಂದು ಮೆಮೊರಿ ಪವರ್ನ ಇಂಪ್ರೂವ್ ಮಾಡುತ್ತೆ. ಹಾಗಾಗಿ ನಮ್ಮ ಎಡಗೈ ಯಾವಾಗಲೂ ಪ್ರಾಣಾಯಾಮ ಮಾಡುವಾಗ ಚಿನ್ಮುದ್ರೆಯಲ್ಲಿರಬೇಕು. ಹಾಗೆ ನಮ್ಮ ಒಂದು ಹೊಳ್ಳೆಗಳನ್ನು ಮೂಗಿನ ಹೊಳ್ಳೆಗಳನ್ನು ಕ್ಲೋಸ್ ಮಾಡೋದಕ್ಕೆ ನಾವು ಒಂದು ನಮ್ಮ ಹಸ್ತವನ್ನು ಈ ಒಂದು ಶೂನ್ಯ ಮುದ್ರದಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ. ಈಗ ನಾವು ಮೊದಲಿಗೆ ಒಂದು ಶೀತಲಿ, ಶೀತಕಾರಿ ಮತ್ತು ಸದಂತ ಈ ಒಂದು ಮೂರು ಪ್ರಾಣಾಯಾಮಗಳನ್ನು ಒಂದು ಇವನ್ನು ಪ್ರಾಕ್ಟೀಸ್ ಮಾಡೋಣ. ಶೀತಲಿ, ಶೀತಕಾರಿ, ಸದಂತ ಈ ಒಂದು ಪ್ರಾಣಾಯಾಮದ ಮೊದಲಿಗೆ ನಾವು ಮಾಡುವಂತಹವನ್ನು ಒಂದು ಮೊದಲಿಗೆ ಒಂದು ಪ್ರಾಕ್ಟೀಸ್ ಮಾಡೋಣ. ಮೊದಲಿಗೆ ನಾವು ಎರಡು ಹಸ್ತಗಳನ್ನು ಹೀಗೆ ಮೊಣಕಾಲಿನ ಮೇಲಿಡ್ತೀವಿ. ಇದು ದ್ರೋಣ ಮುದ್ರಾ, ಇದು ದ್ರೋಣ ಮುದ್ರಾ. ಹಾಗೆ ನಾವು ಪ್ರಾಣಾಯಾಮ ಮಾಡೋದಕ್ಕೆ ಮುಂಚೆ ನಾವು ಆಸನಗಳು, ಆಸನ ಭಂಗಿ ಹೇಗೆ ಕೂತ್ಕೋಬೇಕು ಅಂದರೆ, ನಾವೀಗ ಕುಳಿತಿರುವ ಒಂದು ಭಂಗಿ ಇದು ಬಂದು ಸುಖಾಸನ. ಸುಖಾಸನದಲ್ಲಿ ಕೂತ್ಕೋಬೇಕಾಗತ್ತೆ ನಾವು, ಅಥವಾ ನಾವು ಹೀಗೆ ಸಿದ್ಧಾಸನದಲ್ಲಿ ಸಹ ಕುಳಿತುಕೊಳ್ಬಹುದು. ಸಿದ್ಧಾಸನ ಈ ಒಂದು ಹಿಂಡಿ ನಾವೇನು ಮಾಡ್ತೀವಿ, ನಾರ್ಮಲಾಗಿ ಕೂತ್ಕೊಂಡಾಗ ಹೀಗೆ ಕಾಲು ಹೀಗೆ ಜೋಡಿಸಿರ್ತೀವಿ, ಇದು ಸುಖಾಸನ. ಈ ಒಂದು ಸಿದ್ಧಾಸನದಲ್ಲಿ ನಾವೇನು ಮಾಡ್ತೀವಿ, ಸಿದ್ಧಾಸನದಲ್ಲಿ ಏನು ಮಾಡ್ತೀವಿ, ನಾವು ಕಾಲನ್ನು ಮಡಚಿ ಮೊದಲಿಗೆ ನಮ್ಮ ಎಡಗಾಲನ್ನು ಫೋಲ್ಡ್ ಮಾಡಬೇಕು, ಎಡಗಾಲನ್ನ ಮಡಚಬೇಕು. ನಮ್ಮ ಎಡಗಾಲನ ಹಿಂಡಿ, ಎಡಗಾಲಿನ ಹಿಂಡಿ ನಮ್ಮ ಮಧ್ಯಭಾಗಕ್ಕೆ ಇಲ್ಲಿಗೆ ಬರಬೇಕಾಗುತ್ತೆ. ಮಧ್ಯಭಾಗಕ್ಕೆ ತಂದು ಈ ಒಂದು ಎಡಗಾಲಿನ ಮೇಲೆ ನಮ್ಮ ಬಲ ಹಿಮ್ಮಡಿಯನ್ನು, ಎಡ ಹಿಮ್ಮಡಿ ಮೇಲೆ ಬಲ ಹಿಮ್ಮಡಿಯನ್ನು ಕೂರಿಸ್ಬೇಕಾಗತ್ತೆ. ಒಂದು ಹಿಮ್ಮಡಿ ಮೇಲೆ ಇನ್ನೊಂದು ಹಿಮ್ಮಡಿ ಇರಬೇಕಾಗತ್ತೆ. ಈ ಹಿಮ್ಮಡಿ ಹೀಗೆ ಇರಬೇಕು ನೋಡಿ. ಇಲ್ಲಿ ನೋಡಿ, ಇವಾಗ ನೀವು ಈ ಒಂದು ಆಸನದಲ್ಲಿ ಕುಳಿತಾಗ ಏನಾಗುತ್ತೆ, ಈ ಒಂದು ಇದರಲ್ಲಿ ಭಂಗಿಲಿ ಕುಳಿತಾಗ ನಿಮ್ಮ ಕಾಲಿನ ಬೆರಳು ಹೊರಗಡೆ ಇರೋದಿಲ್ಲ, ಕಾಲಿನ ಬೆರಳು ಹೊರಗಡೆ ಇರೋದಿಲ್ಲ, ಎರಡು ಕಾಲಿನ ಬೆರಳು ಒಳಗಡೆ ಇರುತ್ತೆ. ಇದನ್ನು ನೋಟಿಸ್ ಮಾಡಬೇಕಾಗತ್ತೆ. ಇದು ಸಿದ್ಧಾಸನ. ಸೊ ಈ ಒಂದು ಸಿದ್ಧಾಸನ ನೀವು ಎಲ್ಲಿ ಗಮನಿಸಬಹುದು ಅಂತಂದರೆ, ಯಾವುದೇ ಒಂದು ಋಷಿ ಮುನಿಗಳನ್ನು ಅಥವಾ ಒಂದು ದೇವರ ಫೋಟೋಗಳನ್ನ ನೀವು ಗಮನಿಸಿ, ಎಲ್ಲ ಒಂದು ದೇವರುಗಳು ಸಹ ಈ ಒಂದು ಸಿದ್ಧಾಸನದಲ್ಲಿಯೇ ಸಹ ಕುಳಿತಿರ್ತಾರೆ. ಇದನ್ನು ಒಂದು ನೋಟಿಸ್ ಮಾಡಬೇಕಾಗತ್ತೆ ನಾವು. ಇದರಲ್ಲಿ ಈ ಸಿದ್ಧಾಸನದಲ್ಲಿ ಕುಳಿತಾಗ ಆಗುವಂಥ ಒಂದು ಇನ್ನೊಂದು ನೋಟಿಸ್ ಮಾಡುವ ಒಂದು ಕ್ರಿಯೆ ಏನಂತಂದರೆ, ನಮ್ಮ ಬೆನ್ನು ನೇರವಾಗಿರುತ್ತೆ, ನಮ್ಮ ಬೆನ್ನು ಇದರಲ್ಲಿ ನೇರವಾಗಿರುತ್ತೆ. ನೀವು ಮುಂದೆ ಬೆಂಡಾಗ, ನೀವು ಈ ಆಸನದಲ್ಲಿ ಕುಳಿತಾಗ ನೀವೇ ಬೆಂಡಾಗಬೇಕಂದ್ರೂ ಬೆಂಡಾಗಲ್ಲ, ನಿಮಗೆ ಬೆಂಡಾರೆ ನಿಮಗೆ ಕಷ್ಟ ಆಗುತ್ತೆ.
ಹಾಗಾಗಿ ಈ ಒಂದು ಸಿದ್ಧಾಸನದಲ್ಲಿ ಕುಳಿತಾಗ ನಮ್ಮ ಬೆನ್ನು ನೇರವಾಗಿನೇ ಇರುತ್ತೆ. ಹಾಗಾಗಿ ಈ ಒಂದು ಪ್ರಾಣಾಯಾಮ ಮಾಡೋದಕ್ಕೆ ಉತ್ತಮ ಒಂದು ಆಸನ ಸಿದ್ಧಾಸನ ಅಂತ ನಾವು ಹೇಳ್ಬೋದು. ಈಗ ನಾವು ಎರಡೂ ಹಸ್ತಗಳನ್ನು ಒಂದು ಚಿನ್ಮುದ್ರದಲ್ಲಿ ಇಟ್ಕೊಳ್ಳೋಣ. ಚಿನ್ಮುದ್ರದಲ್ಲಿ ಇಟ್ಕೊಂಡು ಮೊದಲಿಗೆ ಶೀತಲಿ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡೋಣ. ಶೀತಲಿ ನಾವು ಇದಕ್ಕೆ ನಾವು ಕ್ರಿಯಾ ಅಂತಲೂ ಕರಿತೀವಿ, ಪ್ರಾಣಾಯಾಮ ಅಂತಲೂ ಕನ್ಸಿಡರ್ ಆಗುತ್ತೆ. ಸೊ ಈ ಒಂದು ಇದರಲ್ಲಿ ಮೊದಲಿಗೆ ನಾವೇನು ಮಾಡಬೇಕು, ನಮ್ಮ ನಾಲಿಗೆಯನ್ನು ಹೊರಗಡೆ ಚಾಚಬೇಕು. ನಾಲಿಗೆಯನ್ನು ಹೊರಗಡೆ ಚಾಚಿ ನಾವು ಇದನ್ನು ನಾಲಿಗೆಯನ್ನು ಮಡಚಬೇಕಾಗತ್ತೆ. ಹೀಗೆ ಮೊದಲಿಗೆ ಕಷ್ಟ ಆಗ್ಬೋದು, ಆದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರಾಗತ್ತೆ. ಒಳಗಡೆಯಿಂದನೇ ನೀವೇನು ಮಾಡಬೇಕು, ನಾಲಿಗೆಯನ್ನು ಮಡಚ್ಕೋಬೇಕಾಗತ್ತೆ. ಹೀಗೆ ನಾಲಿಗೆಯನ್ನು ಮಡಚಿಕೊಂಡು ನಾವೇನು ಮಾಡಬೇಕು, ಮೊದಲಿಗೆ ಉಸಿರು ತಗೋಬೇಕಾಗತ್ತೆ. ಒಂದು 5 ಸೆಕೆಂಡ್ಸ್ ಉಸಿರು ತಗೊಂಡು ನಂತರ ಒಂದು 2 ಸೆಕೆಂಡ್ಸ್ ಬ್ರೀತ್ನ ಹೋಲ್ಡ್ ಮಾಡಬೇಕು. 2 ಸೆಕೆಂಡ್ಸ್ ಬ್ರೀತ್ ಹೋಲ್ಡ್ ಮಾಡಿ ನಂತರ ನಾವೇನು ಮಾಡಬೇಕು, ಮೂಗಿಂದ ಉಸಿರನ್ನ ಹೊರಗಡೆ ಹಾಕ್ಬೇಕಾಗತ್ತೆ. ನೋಡ್ಕೊಳ್ಳಿ, ಒಂದ್ಸಾರಿ ನಾನು ತೋರಿಸ್ತೀನಿ. ಈಗ ನಮ್ಮ ನಾಲ್ಗೆನ ಹೊರಗಡೆ ಹಾಕ್ತೀನಿ, ಬ್ರೀತ್ನ 5 ಸೆಕೆಂಡ್ಸ್ ಆದಮೇಲೆ ಬ್ರೀತ್ನ 2 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಮತ್ತೆ ಮೂಗಿನ ಹೊಳ್ಳೆಗಳಿಂದ ಬಾಯಿನ ಕ್ಲೋಸ್ ಮಾಡಿ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ಹೊರಗಡೆ ಹಾಕ್ತೀನಿ. ಮೊದಲಿಗೆ ಶೀತಲಿ ಪ್ರಾಣಾಯಾಮ. ಶೀತಲಿ, ಎಸ್, ಇನ್ಹೇಲ್, ಉಸಿರು ತಗೋಬೇಕು. ಬ್ರೀತ್ನ ಹೋಲ್ಡ್ ಮಾಡಿದ್ದೀನಿ, ಈಗ ಮೂಗಿಂದ ಉಸಿರು ಹೊರಗಡೆ ಬಿಡಬೇಕು. ಇದನ್ನೇ ಒಂದು 4 ಸಾರಿ ಪ್ರಾಕ್ಟೀಸ್ ಮಾಡೋಣ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಉಸಿರನ್ನ ಬಿಗಿಡಿರಿ, ಎಕ್ಸೇಲ್, ಇನ್ಹೇಲ್, ಹೋಲ್ಡ್ ದಿ ಬ್ರತ್, ಎಕ್ಸೇಲ್, ಇನ್ಹೇಲ್, ಉಸಿರು ತಗೊಳ್ಳಿ, ಹೋಲ್ಡ್ ದಿ ಬ್ರತ್, ಎಕ್ಸೇಲ್, ಇನ್ಹೇಲ್, ಉಸಿರು ತಗೊಳ್ಳಿ, ಹೋಲ್ಡ್ ದಿ ಬ್ರತ್, ಉಸಿರು ಬಿಗಿಡಿರಿ, ಎಕ್ಸೇಲ್ ಥ್ರೂ ಯೋರ್ ನೋಸ್. ಇನ್ನೊಂದ್ಸಾರಿ ಇನ್ಹೇಲ್, ಉಸಿರು ತಗೊಳ್ಳಿ, ಹೋಲ್ಡ್ ದಿ ಬ್ರತ್, ಎಕ್ಸೇಲ್ ಥ್ರೂ ಯೋರ್ ನೋಸ್. ಇದಾದ ನಂತರ ಸಹಜ ಉಸಿರಾಟ. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ಈ ಸಂಜೆ ನ್ಯೂಸ್ನ ವೀಕ್ಷಕರಿಗೂ ಧನ್ಯವಾದಗಳು.